ಹಾಯ್ ಹೇಳಿ ಸರ್, ಏನು ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರಿ? ಮೇಡಮ್ ಹೆಸರು ನಾಸೀರ್ ಅಂತ ಹೇಳ್ಬಿಟ್ಟು. ಮೇಡಮ್ ಈಗ ಡಿ ಬಾಸ್ ನನಗೂ ಹೆಲ್ಪ್ ಮಾಡಿದ್ದಾರೆ. ಯಾವ ಥರ ಹೆಲ್ಪ್ ಮಾಡಿದ್ದಾರೆ ಅಂದರೆ, ನಾನೊಬ್ಬ ಅಷ್ಟು ಓದಿಲ್ಲ ಮೇಡಮ್, ನಾನು ಓದಿರೋದು ಬರೀ 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ ಮಾತ್ರ ಓದಿದ್ದೀನಿ, ನನಗಷ್ಟು ವಿದ್ಯೆ ಬರಲ್ಲ. ನನಗೆ ಎಲ್ಲೇ ಒಂದು ಕೆಲಸ, ತುಂಬ ಜಾಗದಲ್ಲಿ ಕೆಲಸ ಕೇಳಿದೆ ನಾನು, ಯಾರೂ ಕೆಲಸ ಕೇಳಿಲ್ಲ, ಕೊಡಲಿಲ್ಲ ಮೇಡಮ್. ಒಂಥರ ನೋಡಿದ್ರು, ಒಂದು 15 ದಿವಸ ಮಾಡಿಸ್ಕೊಳ್ಳೋದು, ಕಾಸು ಕೊಡ್ತಾ ಇರಲಿಲ್ಲ, ನೆಟ್ಟು ಊಟ ಆಗ್ತಾ ಇರಲಿಲ್ಲ, ತುಂಬ ಇದು ಮಾಡಿದ್ರು. ಆಮೇಲೆ ನಾನು ಕೇಳ್ಪಟ್ಟೆ, ಯಾಕಂದರೆ ನಾನು ಮುಂಚೆಯಿಂದನೂ ಡಿ ಬಾಸ್ ಅಭಿಮಾನಿನೇ ನಾನು. ನಾನು ತುಂಬ ಡಿ ಬಾಸ್ ಅಭಿಮಾನಿ ಅಂದರೆ ಹುಚ್ಚ ನಾನು. ಅವ್ರ ಫಿಲಮ್ ರಿಲೀಸ್ ಆಗ್ತಾ ಇದ್ರೆ 3 ಡೇಸ್ 4 ಡೇಸ್ ನಾನು ಥಿಯೇಟರ್ ಹತ್ರನೇ ಇರ್ತಾ ಇದ್ದೆ, ಕಾಯ್ಕೊಂಡು ಬಾಸ್ನ ನೋಡಬೇಕು, ಫಿಲಮ್ ನೋಡಬೇಕು ಅಂತ ನಾನು ತುಂಬ ಕಾಯ್ತಾ ಇದ್ದೆ. ಆಮೇಲೆ ಒಂದು ದಿವಸ ನನಗೆ ಗೊತ್ತಾಯಿತು ಬಾಸ್ ಈ ಥರ ಮಾಡ್ತಾರೆ ಅಂದ್ಬಿಟ್ಟು. ನಾನು ಡೈರೆಕ್ಟಾಗಿ ಮನೆ ಹತ್ರನೇ ವಿಸಿಟ್ ಮಾಡಿದೆ ಮೇಡಮ್. 4 ಡೇಸ್ 5 ಡೇಸ್ 6 ಡೇಸ್ ನಾನು ವೆಯ್ಟ್ ಮಾಡಿದೆ. ಓಕೆ, ನನಗೆ ಆ್ಯಕ್ಚುಲಿ ಡ್ರೈವಿಂಗ್ ಬರೋದು ಮೇಡಮ್, ನನಗೆ ಯಾರು ಡ್ರೈವಿಂಗ್ ಇದೆ ಯಾರೂ ಹೇಳ್ಕೊಟ್ಟಿಲ್ಲ. ನನಗೆ ಡ್ರೈವಿಂಗ್ ಆ್ಯಕ್ಚುಲಿ ಎಲ್ಲ ಪ್ರತಿಯೊಂದು ಡ್ರೈವಿಂಗ್ ಬರೋದು ನನಗೆ, ನಾನು ನೋಡೇ ಕಲಿತಾ ಇದ್ದೆ ನಾನು. ಆ್ಯಕ್ಚುಲಿ ನಾನು ಡಿ ಬಾಸ್ ಮನೆ ಹತ್ರ ಒಂದು ದಿವಸ ಹೋದೆ. ಬಾಸ್ ಫ್ಯಾನ್ ಫಾರ್ ಅಭಿಮಾನಿಗಳು ತುಂಬ ಜನ ಇದ್ರು, ನಾನು ಅದ್ರಲ್ಲಿ ಕಾದ್ಬಿಟ್ಟು ವೆಯ್ಟ್ ಮಾಡಿ ನಾನು ಕಾದೆ ಬಾಸ್ನ ನಾನು ಪರ್ಸ್ನಲಾಗಿ ಮಾತಾಡಿಸ್ಲೇಬೇಕು ಅಂದ್ಬಿಟ್ಟು. ಆಮೇಲೆ ಅವಕಾಶ ಸಿಕ್ತು ನನಗೆ, ಆ ದೇವ್ರ ಕಡೆಯಿಂದಾನೆ ಸಿಕ್ತು. ಕಾದು ನಾನು ವೆಯ್ಟ್ ಮಾಡಿ ಹೇಳಿದ್ದಕ್ಕೆ ಬಾಸ್ ನಾನು ಈ ಥರ, ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ಇದ್ದರೂ ಯಾರೂ ಇಲ್ದಂಗಿದ್ದಾರೆ ಮೇಡಮ್ ಅಂಥದ್ರಲ್ಲಿ ನಾನು ಬಾಸ್ ಹತ್ರ ಕೇಳ್ಕೊಂಡೆ, ಬಾಸ್ ನಾನು ಈ ಥರ ಊರು ಬಿಟ್ಟು ಬ್ಯಾಂಗ್ಳೂರಲ್ಲೇ ಇರೋದು, ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ, ಯಾರೂ ಹಿಂದೆ ಮುಂದೆ ಇಲ್ಲ, ನಾನು ದುಡಿಬೇಕು, ದುಡ್ದು ನಿಮ್ಮ ಸ್ಟೇಜ್ವರೆಗೂ ಇಲ್ಲಾಂದರೂ ನಿಮ್ಮ ಥರ ನಾನು ಬೆಳಿಬೇಕನ್ನೋ ಆಸೆ ಬಾಸ್, ನನಗೇನಾದರೂ ಒಂದು ದುಡಿಯೋಕ್ಕೆ ಹಾಕ್ಕೊಡಿ ಅಂದಾಗ ನನಗೆ ಒಂದು ಆಟೋ ಹಾಕ್ಕೊಟ್ರು ಮೇಡಮ್. ಬಾಸೇ ಬಂದು ಆಟೋ ಹಾಕ್ಕೊಟ್ಟು ಅವ್ರ ಜೊತೆಗಿರೋರನ್ನ ಅವರು ಕಳಿಸಿ ಡೌನ್ ಪೇಮೆಂಟ್ ಮಾಡಿಸಿ ಒಂದು ಹೊಸ ಆಟೋ ಇಸ್ಕೊಟ್ರು. ಆಟೋ ತೊಗೊಂಬಂದು ಮನೆ ಹತ್ರ ನಾನು ಆಟೋಗ್ರಾಫು ಸಹ ಹಾಕ್ಸಿದ್ದೀನಿ, ಎಲ್ಲ ಮಾಡಿದ್ದೀನಿ, ಮಾಡಿ ಚೆನ್ನಾಗಿ ದುಡಿತಾ ಇದ್ದೀನಿ. ಈಗ ನಮಗೆ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ದುಡಿಯೋಕೆ ಒಂದು ದಾರಿ ಮಾಡಿಕೊಟ್ಟವ್ರೆ, ಬದುಕಕ್ಕೆ ಒಂದು ಜೀವನ ಮಾಡಿಕೊಟ್ಟವ್ರೆ, ದಾರಿ ತೋರಿಸ್ದಂಥವ್ರೆ, ಒಬ್ರಿಗೆ ಯಾರಿಗಾನ ದಾರಿ ತಪ್ಪಿಸ್ತಾರ, ಒಬ್ರು ಪ್ರಾಣ ತಗೊಳ್ಳೋಂಥ ಕ್ರೂರಿನ, ಅದಂತೂ ಇಲ್ಲ ಮೇಡಮ್. ನಮ್ಮ ಡಿ ಬಾಸ್ ಆ ಥರ ಇಲ್ಲ, ಅವ್ರಿಗಿರೋ ಒಳ್ಳೆ ಮನಸ್ಸು, ತನ್ನ ಪ್ರಾಣ ಕೊಟ್ಟು ಇನ್ನೊಬ್ರು ಪ್ರಾಣ ಕಾಪಾಡ್ತಾರ ಹೊರತಾಗೆ ಬೇರೆಯವ್ರ ಪ್ರಾಣ ತೆಗಿಯೋ ಕೆಲಸ ಅಂತೂ ಮಾಡಲ್ಲ. ಮತ್ತೆ ಏನಾಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆ ಮೇಡಮ್? ಈಗ ಏನಾಗಿದೆ ಅಂದರೆ ಅಲ್ಲಿ ಏನು ನಡೆದಿದೆ ನಾವು ನೋಡಿಲ್ಲ ಮೇಡಮ್, ಯಾರೂ ನೋಡಿಲ್ಲ. ಈಗ ಯಾರೂ ಕಣ್ಣಿಗೆ ಕಾಣಿಸ್ದೇ ಇರೋ ಅಂಥ ಕೆಲಸ ನಡೆದಿರೋದಲ್ಲಿ ಮಾಡಿಲ್ಲ ಮೇಡಮ್. ಅನ್ನ ಹಾಕೋ ಕೈ ಯಾವತ್ತು ಪ್ರಾಣ ತೆಗಿಯಲ್ಲ, ಅದು ಕೈ ಯಾವ ಥರ ಕೈ ಅಂದರೆ ಕೈ ತುತ್ಕೊಳ್ಳೋ ಕೈ, ಅದು ಕಿತ್ಕೊಳ್ಳೋ ಕೈ ಅಂತೂ ಅಲ್ಲ. ಯಾವ ವರ್ಷದಲ್ಲಿ ನಿಮ್ಗೆ ಆಟೋ ಕೊಡಿಸಿದವರು ಮೇಡಮ್? ನನಗೆ 2018 ಮೇಡಮ್, 2018 ನನಗೆ ಆಟೋ ಕೊಡಿಸಿದ್ದು. ಇವತ್ತಿಗೂ ಆಟೋ ನನ್ನ ಹತ್ರ ಇದೆ, ನಾನು ಅದರಲ್ಲೇ ದುಡಿತಾ ಇರೋದು, ನನ್ನ ಜೀವನ ಸಾಗಿಸ್ತಾ ಇರೋದು, ನನ್ನ ಹೆಂಡತಿ ಮಕ್ಕಳನ್ನ ನಾನು ನೋಡ್ಕೊತಾ ಇರೋದು. ಕೊನೆದಾಗ ಏನು ಹೇಳಕ್ ಬಯಸ್ತೀರಾ? ಕೊನೆದಾಗ ಏನು ಹೇಳಕ್ ಬಯಸ್ತೀನಿ ಅಂದರೆ, ನನಗೆ ಯಾರು ಇಲ್ದಿರೋವಾಗ ನನಗೆ ಜೀವನ ರೂಪಿಸ್ಕೊಟ್ಟಿರೋದು ಡಿ ಬಾಸ್. ಅವರಿಗೊಂದು ದೇವ್ರ ಅನ್ನೋದಿದ್ರೆ, ನ್ಯಾಯ ಅನ್ನೋದಿದ್ರೆ ಅವ್ರಿಗೆ ಕಾಪಾಡಲಿ ಮೇಡಮ್. ನಮ್ಮ ಕಣ್ಗಳು ಕಾತ್ರದಿಂದ ಕಾಯ್ತಾ ಇದೆ ಅವ್ರು ನಮ್ಮ ಮತ್ತೆ ಹೊರಗಡೆ ಬರೋದು ನೋಡೋಕ್ಕೆ. ನಾವೀಗ ಏನು ನೆಕ್ಸ್ಟ್ ಫಿಲಮ್ ರಿಲೀಸ್ ಆಗ್ತಾ ಇದೆಯೋ ಅವ್ರ ಜೊತೆನೆ ಕುತ್ಕೊಂಡು ನೋಡ್ಬೇಕನ್ನೋ ಆಸೆ. ಅದೊಂದು ದೇವ್ರ ಹತ್ರ ಇದ್ರೆ, ಆ ಚಾಮುಂಡಿ ತಾಯಿ ಅನ್ನೋದಿದ್ರೆ, ಆ ಚಾಮುಂಡಿ ತಾಯಿ ಆಶೀರ್ವಾದ ಸದಾ ಅವ್ರ ಮೇಲಿರುತ್ತೆ. ಆ ಚಾಮುಂಡಿ ತಾಯಿ ಯಾವ್ದಾನ ಒಂದು ರೂಪದಲ್ಲಿ ಬಂದು ನಮ್ಮ ಬಾಸ್ನ ಹೊರಗಡೆ ಕರ್ಕೊಂಬರಕ್ಕಂತ ಹೇಳ್ಬೇಕಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.